ನೀವು ತಡರಾತ್ರಿ ಊಟ ಮಾಡ್ತಾ ಇದ್ದೀರಾ, ನಿಮಗೆ ಮಿಡ್ ನೈಟ್ ಹಸಿವಾಗ್ತಿದ್ಯಾ? ಹಾಗಿದ್ರೆ ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಗೊತ್ತಾ? ಎಲ್ಲಿದೆ ಬೆಚ್ಚಿ ಬೀಳಿಸುವಂತಹ ವರದಿ? ಓಡ್ತಿರುವ ಜಗತ್ತಿನಲ್ಲಿ ನಮ್ಮ ಜೀವನದ ಶೈಲಿಯೇ ಬದಲಾಗ್ಬಿಟ್ಟಿದೆ. ನಮ್ಮನ್ನು ನಾವು ಮರೆತು ಬಿಟ್ಟಿದ್ದೇವೆ. ಕಾಲ ಬದಲಾದಂತೆ ನಾವು ಸಹ ಹಣದ ಹಿಂದೆ ಓಡ್ತಾ ಇದ್ದೇವೆ. ಈ ಓಟದೊಂದಿಗೆ ನಮ್ಮ ಆರೋಗ್ಯವನ್ನ ಕೆಡಿಸಿಕೊಳ್ತಾ ಇದ್ದೇವೆ. ಇಂದಿನ ಉದ್ಯೋಗಗಳ ಸಮಯಕ್ಕೆ ನಮ್ಮ ಮನಸ್ಸು ಒಗ್ಗಿಕೊಂಡಿದ್ರು ನಮ್ಮ ದೇಹ ಮಾತ್ರ ಒಗ್ಗಿಕೊಂಡಿರೋದಿಲ್ಲ. ಬಲವಂತವಾಗಿ ಆ ಸಮಯಕ್ಕೆ ಒಗ್ಗಿಕೊಳ್ಳಬೇಕಿದೆ. ಪ್ರತಿದಿನ ದೇಹವನ್ನು ದಂಡಿಸಿ ಆರೋಗ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೇವೆ. ನಮ್ಮ ಪ್ರತಿದಿನದ ಜೀವನ ಶೈಲಿಯೇ ಬೇರೆ ದಿಕ್ಕಿನೆಡೆಗೆ ನಡೀತಾ ಇದೆ. ಬದುಕು ಕಟ್ಟಿಕೊಳ್ಳುವ ಭರದಲ್ಲಿ ನಮ್ಮ ಆರೋಗ್ಯವನ್ನ ಕೆಡಿಸಿಕೊಳ್ತಾ ಇದ್ದೇವೆ. ರಾತ್ರಿ ಹೊತ್ತು ತಡವಾಗಿ ಆಹಾರ ಸೇವಿಸುವುದು, ತಡವಾಗಿ ಮಲಗುವುದು ಹಲವರಿಗೆ ಅಭ್ಯಾಸವಾಗ್ಬಿಟ್ಟಿದೆ. ಇದರಿಂದ ಹಲವು ರೀತಿಯಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ರಾತ್ರಿ ತಡವಾಗಿ ಆಹಾರ ಸೇವಿಸೋದ್ರಿಂದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗುತ್ತೆ. 6.4% ಏರಿಕೆ ಆಗುತ್ತೆ ಅಂತ ತಜ್ಞ ವೈದ್ಯರು ಹೇಳ್ತಾರೆ. ದೇಹದ ಕ್ರಿಯೆ, ಜೀರ್ಣಕ್ರಿಯೆ, ನಿದ್ದೆಯ ಮೇಲೆ ಪರಿಣಾಮ ಕೂಡ ಬೀರುತ್ತೆ. ಹಗಲು ಹೊತ್ತಿನಲ್ಲಿ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸೋದ್ರಿಂದ ಈ ಸಮಸ್ಯೆಯಿಂದ ಹೊರಬರಬಹುದು. ತಡರಾತ್ರಿ ಆಹಾರ ಸೇವಿಸುವ ಅಭ್ಯಾಸ ಇದ್ದವರಿಗೆ ನಿದ್ದೆಯ ಸಮಸ್ಯೆಯಿಂದ ಬಳಲುತ್ತಾರೆ. ಇಷ್ಟು ಮಾತ್ರವಲ್ಲ, ಮುಂದೆ ಆರೋಗ್ಯ ಸಮಸ್ಯೆಯು ಅವರನ್ನ ಕಾಡುತ್ತೆ. ನಗರ ಪ್ರದೇಶಗಳಲ್ಲಿ, ಕಚೇರಿಗಳಲ್ಲಿ, ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡುವವರು, ಕಿರಾಣಿ ಅಂಗಡಿಗಳಲ್ಲಿ, ಮಾಲ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವವರು, ಟ್ರಕ್ ಡ್ರೈವರ್ಗಳು, ಕಾಲ್ ಸೆಂಟರ್ ಉದ್ಯೋಗಿಗಳು ರಾತ್ರಿ ಹೊತ್ತಿನಲ್ಲಿ ಆಹಾರ ಸೇವಿಸುವುದು ಮಾಮೂಲಿ. ಇಂತಹವರಿಗೆ ಊಟ, ತಿಂಡಿ, ನಿದ್ದೆ ಸರಿಯಾದ ಸಮಯಕ್ಕೆ ಸಾಕಷ್ಟು ಸಿಗೋದಿಲ್ಲ. ಇದು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ತಡರಾತ್ರಿ ಹಸಿವಾಯಿ ತಿಂದು ಪಿಜ್ಜಾ ಸೇವಿಸುವ ಅನೇಕರಿದ್ದಾರೆ. ಇದು ತೂಕ ಹೆಚ್ಚೋದಿಕ್ಕೂ ಕಾರಣವಾಗುತ್ತೆ. ಜೊತೆಗೆ ಹೃದಯ ಮತ್ತು ನಿದ್ದೆಯ ಸಮಸ್ಯೆ ಕೂಡ ಕಾಡುತ್ತೆ. ಮನುಷ್ಯ ಆಹಾರ ಸೇವಿಸುವ ಕ್ರಮ ಸರಿಯಾಗಿದ್ದರೆ ಸಕ್ಕರೆ ಕಾಯಿಲೆಯಂತಹ ಸಮಸ್ಯೆಗಳಿಂದ ಹೊರಬರಬಹುದು. ಯಾವುದೇ ಕಾರಣಕ್ಕೂ ತಡವಾಗಿ ಆಹಾರವನ್ನ ಸೇವಿಸಬಾರದು. ಹಗಲು ಹೊತ್ತಿಗಿಂತ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಲ್ಲಿ ಅಧಿಕ ತೂಕ ಅಥವಾ ಬೊಜ್ಜು ಹೆಚ್ಚಾಗಿ ಕಂಡು ಬರುತ್ತದೆ ಅಂತ ಇತ್ತೀಚಿನ ಅಧ್ಯಯನಗಳು ಹೇಳ್ತವೆ. ರಾತ್ರಿಯ ಸಮಯದಲ್ಲಿ ತಿನ್ನುವ ಜನರು ಮೆಟಬಾಲಿಕ್ ಸಿಂಡ್ರೋಮ್ ಎಂಬ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಅಧಿಕ ಸಕ್ಕರೆ ಕಾಯಿಲೆ, ಅಸಹಜ ಕೊಲೆಸ್ಟ್ರಾಲ್ ಮೊದಲಾದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ನೈಟ್ ಶಿಫ್ಟ್ ನಲ್ಲಿ ಹೆಚ್ಚು ಕಾಲದವರೆಗೆ ಕೆಲಸ ಮಾಡುವವರಲ್ಲಿ ಬೊಜ್ಜು, ಖಿನ್ನತೆ, ನಿದ್ರಾಹೀನತೆಗೆ ಒಳಗಾಗ್ತಾರೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಅಂತ ತಜ್ಞ ವೈದ್ಯರು ತಿಳಿಸ್ತಾ ಇದ್ದಾರೆ. ನಮ್ಮ ದೇಹಕ್ಕೆ ತದ್ವಿರುದ್ಧವಾಗಿ ಯಾವಾಗ ನಾವು ನಡೆದುಕೊಳ್ತೇವೆಯೋ ಆಗ ನಮ್ಮ ಆರೋಗ್ಯ ಹದಗೆಡುತ್ತೆ. ನಮ್ಮ ಜೀವನದ ಶೈಲಿ ಎಷ್ಟು ಚೆನ್ನಾಗಿರುತ್ತದೆಯೋ ನಮ್ಮ ದೇಹದ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸಮಯಕ್ಕೆ ತಕ್ಕಷ್ಟು ಆಹಾರವನ್ನ ಸೇವಿಸಿ ಕೆಲಸ ಮಾಡಿ. ರಾತ್ರಿ ಊಟ ಮಾಡಬೇಡಿ. ಸಾಕಷ್ಟು ನಿದ್ದೆ ಮಾಡೋದ್ರಿಂದ ದೇಹಕ್ಕೆ ಉಲ್ಲಾಸ ಕೂಡ ಸಿಗುತ್ತೆ. ದೇಹಕ್ಕೆ ವಿರುದ್ಧವಾಗಿ ಜೀವನ ಶೈಲಿ ಇದ್ರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ ಊಟ, ತಿಂಡಿ, ನಿದ್ದೆ ಸರಿಯಾಗಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಸಿವಾದಾಗ ಊಟ ಮಾಡಿದ್ರೆ ಆರೋಗ್ಯ ಉತ್ತಮವಾಗಿರುತ್ತೆ. ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್ ನೋಡ್ತಾರೆ ಅಶ್ವವೇಗ ನ್ಯೂಸ್.